ब्लूबेरी चीज केक आकाश चैटर्जी मत्तों सला सुल्ले हेली ध्यानी नो अतो नन बर्थडे दिन ने आदरे नन इधर हेलो देखी इस्ता पढ़ते ने इष्ट दौड़ केक ना नन याव तो मारी ला हाँ ताता निवो परोटा मारो केने सरी केक ಮಾಡೋದಕ್ಕೆ ಪ್ರಯತ್ನ ಮಾಡಬೇಡಿ ಮುಕ್ತ ತಲಹರಟೆ ಈ ರೀತಿ ನಮ್ಮ ಕೈಯಲ್ಲಿ ಮಾಡಕಾಗದೇ ಇರೋ ಎಷ್ಟೋ ವಿಷಯಗಳನ್ನ ನಿಜವಾದ ಪ್ರೀತಿ ನಮ್ಮಿಂದ ಮಾಡಿಸ್ಬಿಡುತ್ತೆ ನಿಜವಾದ ಪ್ರೀತಿ ನಿಜಾನ ಪ್ರೀತಿ ಹೆಸರಲ್ಲಿ ಮತ್ತೊಂದು ಸುಳ್ಳು ಮತ್ತೊಂದು ಮೋಸ ರೈಟ್ ಆಕಾಶ್ ಕೇಕ್ ಖಂಡಿತ ಪ್ರೀತಿಯಿಂದಲೇ ಮಾಡಿರೋದು ಪ್ರೀತಿಯಿಂದನೇ ಮಾಡಿರೋದು ಈ ಕೇಕ್ನ ಆದ್ರೆ ಅದನ್ನ ನಮ್ಮನೆ ಕೆಲ್ಸದೋನ್ ಮಾಡಿರೋದಲ್ಲ ಈ ಕೇಕ್ ಬೇಕರಿಯಿಂದ ತರಿಸಿರೋದು ಕುಟುಂಬದವರು ನಿನ್ನ ಸ್ವಾಗತ ಕೋರಿದ್ರು ಮುಂದೆ ಈ ಬೊಬ್ಬೆ ಎಲ್ಲ ಯಾವ ಲೆಕ್ಕ ಸಿಹಿ ನಾನು ನಿನ್ನ ಕೊಟ್ಟಿರೋ ನೋವಿನ ಮುಂದೆ ಈ ನೋವು ಏನೇನೂ ಅಲ್ಲ ಆದರೆ ನಿನ್ನ ಕುಟುಂಬಕ್ಕೂ ನನ್ನ ಕುಟುಂಬಕ್ಕೂ ವ್ಯತ್ಯಾಸ ಇಷ್ಟೇ
ನಿನ್ನ ಕುಟುಂಬದಲ್ಲಿ ಕೆಲವರು ನನ್ನ ಪರವಾಗಿದ್ದಾರೆ. ರಾಜೀವ್ ಸರ್ ಒಳಗೆ ಬನ್ನಿ. ಅಲ್ಲೇ ಯಾಕೆ ನಿಂತಿದ್ದೀರಾ? ರಾಜೀವ್ ಸರ್ ನನಗೆ ಸಂತೋಷ ಆಯ್ತು. ನೀವು ಮನೆಯವರ ಮುಂದೆ ನನಗೆ ಸಪೋರ್ಟ್ ಮಾಡಿ ಮಾತಾಡಿದ್ದು. ಈ ಮನೆಯಲ್ಲಿ ಒಬ್ಬರಾದರೂ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರಲ್ಲ ಅಂತ ಅನ್ನಿಸ್ತು. ನಾನು ನಿಮ್ಮ ಮನಸ್ಸನ್ನು ಗೆದ್ದೆ ಅಂತ ಖುಷಿ. ಇಷ್ಟು ಬೇಗ ಅಲ್ಲ, ಇಷ್ಟು ಸುಲಭವಾಗೂ ಅಲ್ಲ. ನನ್ನ ಜೊತೆ ಎಲ್ಲಾನು ಇಷ್ಟು ಬೇಗ ಇಷ್ಟು ಸುಲಭವಾಗಿ ಆಗೋದಿಲ್ಲ. ನೀನಿಲ್ಲಿ ಸಿಹಿ ಮನ್ಸನ್ ಗೆಲ್ಲೋದಕ್ಕೆ ಬಂದಿದೀಯ. ಯಾವತ್ತು ಸಿಹಿ ಮತ್ತೆ ಅವ್ರ ಪರಿವಾರದ ಹೃದಯ ಗೆಲ್ತೀಯೋ ಆವತ್ತು ನಾವು ಈ ಟಾಪಿಕ್ ಬಗ್ಗೆ ಮಾತಾಡೋಣ. ನಾನು ಮರ್ತಿಲ್ಲ, ನೀನು ಮುಕ್ತಾನ. ಸೇತುವೆ ಇನ್ನೂ ಇದೆ, ದಾಟೋದಕ್ಕೆ ಬಾಕಿ ಇರೋದು ನಮ್ಮ ಮಧ್ಯೆ. ನಾನು ನಿನ್ನನ್ನು ಕ್ಷಮಿಸಿಲ್ಲ. ನನಗಾಗ್ಲಿ ನನ್ನ ಪರಿವಾರದವ್ರಿಗಾಗ್ಲಿ ಯಾರಾದರೂ ತೊಂದರೆ ಕೊಡಕ್ಕೆ ಬಂದರೆ ನಾನು ಅವ್ರನ್ನ ಕ್ಷಮಿಸಲ್ಲ. ಮತ್ತಿಲ್ಲಿ ನಾನು ಕ್ಷಮಿಸೋದಕ್ಕೆ ಬಂದಿಲ್ಲ, ಸಲಹೆ ಕೊಡೋದಕ್ಕೆ ಬಂದಿದ್ದೀನಿ. ನೀನ್ ಬೇಕಾದ್ರೆ ಅದನ್ನ ಸಲಹೆ ಅನ್ಕೋ, ಬೇಕಾದ್ರೆ ಎಚ್ಚರಿಕೆ ಅಂತ. ನೀನ್ ಮೊದಲೆಲ್ಲ ಏನ್ ಮಾಡಿದ್ಯೋ ಅದನ್ನ ಇನ್ನೊಂದ್ಸಲ ಮಾಡೋದಿಲ್ಲ. ಗೊತ್ತಿದ್ದೋ ಅಥವಾ ಗೊತ್ತಿಲ್ದೇನೋ ಇನ್ನೊಂದ್ಸಲ ಮಾಡೋದಿಲ್ಲ. ನೀನು ಯುದ್ಧ ಗೆಲ್ಲಬೇಕು ಅಂದ್ರೆ ಇದೊಂದೇ ನಿನ್ಗಿರೋ ದಾರಿ. ಧನ್ಯವಾದ. ನೇರವಾಗಿ ಹೇಳುದು ಅಂದ್ರೆ ಇದೆ, ನಮ್ಗೆ ಈ ವಿಷಯ ಮೊದಲೇ ಗೊತ್ತಿತ್ತು. ಈಗ ಈ ವಿಷಯ ನೀವು ಮುಚ್ಚಿಡ್ಲಿಲ್ವಲ್ಲ ಅಗರ್ತಾ ಅವ್ರೆ, ನೀವು ಧೈರ್ಯವಾಗಿ ಸತ್ಯ ನಮ್ಗೆ ಹೇಳಿದೀರಾ. ಪವಿತ್ರ ಹೋಗು, ಎಲ್ರಿಗೂ ಸಿಹಿ ತಂದ್ಕೊಡು, ಹೋಗು ತಂದ್ಕೊಡು, ಈಗ್ಲೇ ಹೋಗ್ತಿರ್ತೀನಿ. ನಿಮ್ ಹುಡುಗಿ ರಾಣಿ ತರ ಇರ್ತಾಳೆ, ರಾಣಿ ತರ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಮ್ಗಿರೋದು ಒಬ್ನೇ ಮಗ, ನಮ್ಮ ಇಬ್ರು ಮಕ್ಳಿಗೂ ಆಸ್ತಿ ಕೊಡಲ್ಲ ಅಂತ ಹೊರಗಿಟ್ಟಿದೀವಿ. ಈಗ ಏನೇ ಇದ್ರು ನಮ್ ಹುಡುಗಂಗೇನೆ, ಮತ್ ನಿಮ್ ಹುಡುಗಿದು ಕೂಡ. ಅಯ್ಯೋ ಏ ಕಮ್ಲಿ, ಏನ್ ಮಾಡ್ತಿದ್ಯಾ ನೀನು? ಬೇಗ ಕೆಲ್ಸ ಮಾಡು ಬೇಗ. ಹೌದು, ಏನಾಯ್ತು? ಅಯ್ಯೋ ಹೇಳೋದೇನಿದೆ, ಸುರುಭಿ ಇನ್ನೊಂದ್ ಮದ್ವೆ ಆಗೋದು ಪಕ್ಕ ಆಗಿದೆ. ಮತ್ತೆ ಅವ್ರಿಗೆ ಇನ್ನೊಂದ್ ಮದ್ವೆ ಆಗಿರೋದು ಏನು ಸಮಸ್ಯೆ ಇಲ್ವಂತೆ. ಮತ್ತೆ ಮಗು, ಅವ್ರು ಗೊತ್ತಿದ್ಯಾ ಸುರುಭಿ ಬಸ್ರಿ ಆಗಿರೋದು? ಅಯ್ಯೋ ಅವ್ರಿಗೆ ಇನ್ನೊಂದ್ ಮದ್ವೆ ಆಗಿರೋದು ತೊಂದ್ರೆ ಇಲ್ಲ ಅಂದ್ಮೇಲೆ ಆ ಮಗುವಿಂದ ಏನ್ ತೊಂದ್ರೆ ಆಗುತ್ತೆ? ಅವ್ರ ಮನೆತನದ ಹೆಸರೇ ಕೊಡ್ತಾರೆ ಅಷ್ಟೇ. ಮತ್ತೆ ನೀನೊಬ್ಳಿದ್ಯ ನೋಡು, ತಲೆ ತಿನ್ ನೋಡು, ಯಾವಾಗ ನೋಡಿದ್ರು ಅದು ಇದು ಕೇಳ್ತಾನೆ ಇರ್ತೀಯ. ಬೇಗ ಬೇಗ ಕೆಲ್ಸ ಮಾಡು, ಇದನ್ನ ನಾನ್ ತಗೊಂಡು ಹೋಗ್ತೀನಿ. ತಗೊಳ್ಳಿ ಇದನ್ನ, ಸಿಹಿ ತಗೊಳ್ಳಿ, ಬಾಯಿ ಸಿಹಿ ಮಾಡ್ಕೊಳ್ಳಿ, ಹಾಗೆ ಸಿಹಿಯಾದ ವಿಚಾರ ಹೇಳಿ. ಹೋಗು ಸುರ್ಭಿ ಪುಟ್ಟಿನ ಕರ್ಕೊಂಡ್ ಬಾ. ಅಕ್ಕ ಅವಳು ಹೊಟ್ಟೆ ನಲ್ಲಿ ನೋವು ಇದ್ರೇನು, ಕರ್ಕೊಂಡ್ ಬನ್ನಿ. ಹಾ ಮಂಜುಳಾ ಅಕ್ಕ, ನಿನ್ ತಲೆ ಯಾಕೆ ಕೆಡ್ಸ್ಕೊಳ್ತಿದ್ಯಾ? ಇವ್ರಿಗೆ ಎಲ್ಲಾನು ಗೊತ್ತಿದೆ, ಮತ್ತಿವ್ರಿಗೆ ವಿಶಾಲವಾದ ಹೃದಯ ಕೂಡ ಇದೆ. ಅವರು ಸುರಭಿನೇ ಒಪ್ಕೊಳ್ತಿದ್ದಾರೆ ಅಂದ್ಮೇಲೆ ಅವಳ ಹೊಟ್ಟೆಲಿರೋ ಮಗುನೇನ್.